ಪಂಚ್ ಡೈಲಾಗ್ ಹೊಡೆಯುವಾಗ ನಿಮಗೆ ಪಕ್ಕದಲ್ಲಿ ಯಾರಾದರೂ ಇರಲೇಬೇಕಾ ಹೇಗೆ? ಅರೆ ಪಕ್ಕದಲ್ಲಿದ್ರೆ ಇವ್ರಂತರ ಇವ್ನ ನೋಡಿದ್ರೇನೋ ಒಂಥರ ನನಗೆ ಫುಲ್ ಜೋಶ್ ಬಂದ್ಬಿಡುತ್ತೆ. ಇವ್ನ ಹೆಸರು ಬಂದ್ಬಿಟ್ಟು ಸತ್ಯ ಅಂತ ಅಂದ್ಬಿಟ್ಟು, ಇವ್ನು ನನ್ನ ಕ್ಲಾಸ್ಮೇಟ್ ಅಲ್ಲ, ಇವ್ನು ನನ್ನ ತಮ್ಮನ ಕ್ಲಾಸ್ಮೇಂಟು. ಇವ್ ಇನ್ಸ್ಟಾಗ್ರಾಮ್ ಐಡಿನು ಸೈಕ್ ನವಾಜ್ ಅಂತಾನೆ ಇದ್ದಿದ್ದು, ಇವಾಗ ಚೇಂಜ್ ಮಾಡ್ಕೊಂಡ ರೀಸೆಂಟ್ ಆಗಿ. ಕಾಮೆಂಟ್ಸ್ ಅಲ್ಲಿ ಒಂದೊಂದ್ಸಲ ಓದ್ತಾ ಇದ್ರೆ ಕಣ್ಣಲ್ಲಿ ನೀರು ಬರೋದು, ಆ ತರ ಕಾಮೆಂಟ್ಸ್ ಕಳಿತಿತ್ತು. ಅಣ್ಣ ಸೂಪರ್ ಆಗಿದೆ, ಇವಾಗ ನೋಡ್ತಾ ಇದೀವಿ, ಹೈಲೈಟ್ ಆಗಿದೆ, ನನ್ನ ಹೆಸರು ನವಾಜ್, ನಾನು ಒಳ್ಳೆ ಮೂವೀಸ್ ಮಾತ್ರ ಮಾಡ್ತೀನಿ ರಿವ್ಯೂಸ್, ತಗ್ಗೇದ ಅಲ್ಲ, ಸೂಪರ್ ಆಗಿದೆ ಅಣ್ಣ ಹೈಲೈಟ್. ಅಂದ್ರೆ ನಾನು ಅದೇ ಅಣ್ಣ ಹೇಳ್ತಿದ್ದೀನಿ, ಮಸಾಲಾ ಚಾಯ್ ಮೀಡಿಯಾ ಸ್ಟುಡಿಯೋ ಸೂಪರ್ ಆಗಿದೆ, ಹೈಲೈಟ್ ಆಗಿದೆ ಅಂತ ಅಂದ್ಬಿಟ್ಟು. ನಮ್ಗೆ ಬಿಸ್ಕೆಟ್ ಮೂವಿ ರಿಲೀಸ್ ಆಗಿಲ್ಲ. ನಂದೇ ಇಲ್ಲ, ಸ್ಟಾರ್ಟಿಂಗು ಫಸ್ಟ್ ಟೈಮ್ ಬಡವಾರ ಹಾಸ್ಕಲ್ಗೆ ಹೋಗಿದ್ದೆ, ಅಂದ್ರೆ ಫಸ್ಟ್ ಡೇ ಫಸ್ಟ್ ಹೋಗ್ತಿದ್ದೆ ಮೈನ್ ಥಿಯೇಟರ್ಗೆ ಹೋಗಿ ನೋಡ್ತಿದ್ದೆ. ಅಲ್ಲಿ ಹೀರೋಗಳು ಮತ್ತೆ ಹೀರೋಯಿನ್ ಅವ್ರು ಬರ್ತಾರಂತ ಅಂದ್ಬಿಟ್ಟು ಒಂದ್ ಕಾರಣಕ್ಕೆ ಹೋಗ್ತಿದ್ದೆ ಅಷ್ಟೇ, ಅವ್ರನ್ನ ನೋಡ್ಕೊಂಡು ಮತ್ತೆ ಅಲ್ಲಿಂದ ಬರ್ತಿದ್ದೆ. ಆದ್ರೆ ಇದು ಬಡವಾರ ಹಾಸ್ಕಲ್ ಮಾತ್ರ ತುಂಬಾ ಇಷ್ಟ ಆಗೋಯ್ತು, ಒಂಥರ ಕನೆಕ್ಟ್ ಆಗೋಯ್ತು ಫಿಲಮ್. ಅಂದ್ರೆ ನಮ್ಮ ಫ್ಯಾಮಿಲೀಸ್ ಅಲ್ಲಿ ಏನ್ ನಡೀತಿದೆ ಆ ತರ ತೋರಿಸಿದ್ರು. ಅವಾಗ ಫಸ್ಟ್ ಟೈಮ್ ರಿವ್ಯೂ ಮಾಡಿದೆ, ಆ ರಿವ್ಯೂ ವೈರಲ್ ಆಗಿ ಫುಲ್ ಇದಾಯ್ತು. ಅವಾಗಿಂದ ರಿವ್ಯೂ ಹೇಳೋಣ ಅಂತ ಅಂದ್ಬಿಟ್ಟು ಒಂದಿದು. ಏನ್ ಕೊಟ್ಟಿದ್ರಿ ಬಡವಾರ ಹಾಸ್ಕಲ್? ಇನ್ನೊಂದ್ಸಲ ಮಾಡ್ಬೋದಾ? ಬಡವಾರ ಹಾಸ್ಕಲ್ ಎಮೋಷನ್ ಇದೆ, ಕಾಮಿಡಿ ಇದೆ, ಕೋಪ ಇದೆ, ರೋಷ ಇದೆ, ಜಂಬ ಇದೆ, ಬೊಂಬ ಇದೆ, ಏನೇನ್ ಬೇಕು ಎಲ್ಲ ಇದೆ ಅಣ್ಣ. 100 ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದೀವಿ ಫಿಲಮ್ಗೆ, 1,000 ರೂಪಾಯಿ ನ್ಯಾಯ ಮಾಡಿದಾರಣ್ಣ. 1,000 ರೂಪಾಯಿ ನ್ಯಾಯ ಇದು, ನಿಜವಾಗ್ಲೂ 1,000 ರೂಪಾಯಿ ನ್ಯಾಯ. ನಮ್ಮ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡ್ತಿರಲಿಲ್ಲ, ಫಿಲಮ್ ನೋಡಿದ್ದೀವ, ಹೋಗ್ ನಾವು ಅಪ್ಪ ಪೂಜೆ ಮಾಡ್ತೀನಿ ಇದು ಹೇಳಿದ್ರೆ ಫುಲ್ಲು ವೈರಲ್ ಆಗಿತ್ತಿದ್ದು. ಅವಾಗಿಂದ ನಾನು ಸ್ವಲ್ಪ ಕನ್ನಡ ಅಭಿಮಾನಿಗಳೆಲ್ಲ ತುಂಬ ಬ್ರೋ ಹಿಂಗೆ ಹೇಳ್ತಾ ಇರ್ರಿ, ಹಿಂಗೆ ಹೇಳ್ತಾ ಇರ್ರಿ ಅಂತ ಅವ್ರು ಸಪೋರ್ಟ್ ಮಾಡಿದ್ರು, ಅದಕ್ಕೋಸ್ಕರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ನಿಮ್ಮ ರಿವ್ಯೂ ಬಗ್ಗೆ ಮತ್ತೆ ಮಾತಾಡೋಣ. ಸೊ ನಿಮ್ಮ ಬಗ್ಗೆ ಹೇಳಿ, ನೀವು ಯಾರು, ಎಲ್ಲಿಂದ, ಯಾವ ಊರು, ಏನ್ ಓದ್ತಾ ಇದ್ದೀರಿ? ನನ್ನ ಹೆಸರು ಬಂದ್ಬಿಟ್ಟು ನವಾಜ್ ಅಂತ ಅಂದ್ಬಿಟ್ಟು, ನಾನು ಇವಾಗ ರಾಜಾಜಿನಗರಲ್ಲಿ ಫಸ್ಟ್ ಗ್ರೇಡ್ ಗೌರ್ಮೆಂಟ್ ಕಾಲೇಜಲ್ಲಿ ಇವಾಗ ಬಿಕಾಂ ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ಓಕೆ, ಇವಾಗ ಸೇರ್ಕೊಂಡಿದ್ದೀನಿ, ಇನ್ನೇನು ಎಕ್ಸಾಮ್ಸ್ ಇದೆ, ಓದ್ತಾ ಇದ್ದೀನಿ ಅಣ್ಣ ಬಿಕಾಂ ಫಸ್ಟ್ ಇಯರ್. ಓಕೆ, ನೀವು ಬೆಂಗಳೂರವ್ರೇನಾ? ಹಾಂ, ಬೆಂಗಳೂರಲ್ಲೇ ಅಣ್ಣ ಇರೋದು. ಇಲ್ಲೇ ಹುಟ್ಟಿದ್ದು, ಇಲ್ಲೇ ಎಲ್ಲ, ಇಲ್ಲಿಂದಾನೇ ಎಲ್ಲ ಸ್ಟಾರ್ಟ್ ಆಗಿದ್ದು. ಏನು ಆಸಕ್ತಿ ನಿಮಗೆ? ಆಸಕ್ತಿ ಅಂದರೆ ಹಂಗೆಲ್ಲ ಏನಿಲ್ಲ ಅಣ್ಣ, ಸುಮ್ಮನೆ ಏನೋ. ಆದರೆ ಫಿಲಮ್ ಬಂದ್ಬಿಟ್ಟು ನಾನು ಗೊತ್ತು, ನನಗೆ ಬುದ್ಧಿ ಬಂದಾಗಿಂದ ಟೆಂತಿಂದ ನಾನು ಫಸ್ಟ್ ಡೇ ಫಸ್ಟ್ ನೋಡ್ತಾನೆ ಇದ್ದೀನಿ. ಎಕ್ಸಾಮ್ ನಾಳೆ ಇದೆ ಅಂದರೆ ಇವತ್ತು ಎಕ್ಸಾಮ್, ನಾಳೆ ಇದು ಟೆಂತ್ ಎಕ್ಸಾಮ್ ಇತ್ತು, ನಾಳೆ ಎಕ್ಸಾಮ್ ಇದೆ ಅಂದರೆ ನಾನು ಇವತ್ತು ನೈಟ್ ಹೋಗಿದ್ದೆ ಫಿಲಮ್ಗೆ, ಅಷ್ಟು ಹುಚ್ಚು ಫಿಲಮ್ ಅಂದರೆ. ಪಾಸ್ ಆದ 70% ಬಂದು ಚೆನ್ನಾಗಿ ಪಾಸ್ ಆದೆ. ಆದರೆ ಫಿಲಮ್ ಮಾತ್ರ ಒಂಥರ ಕನೆಕ್ಟ್ ಆಗಿಬಿಟ್ಟಿದ್ದೀನಿ ಅಣ್ಣ, ಅದು ಪ್ರತಿ ಶುಕ್ರವಾರ ಹೋಗಿಲ್ಲ ಅಂದರೆ ಏನೋ ಒಂಥರ ಆಗಿಬಿಡುತ್ತೆ. ರಿವ್ಯೂಸ್ ನಾನೇನು ಕೊಡಲ್ಲ ಅಂದರೆ, ನನಗೆ ಫಿಲಮ್ ಇಷ್ಟ ಆದರೆ ನಾನು ಕೊಡ್ತೀನಿ. ಅಂದರೆ ನಾನು ಇವಾಗ ಹೇಳಿದೀನಿ ಇಲ್ಲ, ಇವನು ನಾನು ಜೊತೆಯಲ್ಲೇ ಆಲ್ಮೋಸ್ಟ್ ಹೋಗೋದು. ನನಗೆ ಇಷ್ಟ ಆಗಿಲ್ಲ ಅಂದರೆ ಇವನಿಗೆ ಇಷ್ಟ ಆಗುತ್ತೆ ಫಿಲಮ್, ಕೆಲವೊಂದು ಇವನಿಗೆ ಇಷ್ಟ ಆಗಿಲ್ಲ ನನಗೆ ಇಷ್ಟ ಆಗುತ್ತೆ. ಆ ಇವನಿಗೂ ಇಷ್ಟ ಆಗಿಲ್ಲ ನನಗೂ ಇಷ್ಟ ಆಗಿಲ್ಲ ಅಂದರೆ ಫಿಲಮ್ ರಿವ್ಯೂ ಕೊಡಲ್ಲ. ಇವನಿಗಾದರೂ ಇಷ್ಟ ಆಯಿತು ಇಲ್ಲ ನನಗಾದರೂ ಇಷ್ಟ ಆಯಿತು, ಇಬ್ಬರಲ್ಲಿ ಒಬ್ರಿಗಾದರೂ ಇಷ್ಟ ಆಯಿತು ಅಂದರೆ ಮಾತ್ರ ರಿವ್ಯೂ ಕೊಡ್ತೀನಿ ನಾನು ಆ ಥರ. ಇವನು ಕೇಳ್ತಾನ ಫಿಲಮ್ ಚೆನ್ನಾಗೈತ ಅಂತ, ನಾನು ಆಮೇಲೆ ಹೇಳ್ತೀನಿ ಈ ಥರ ಸೀನ್ಸ್ ಎಲ್ಲ ಇದೆ. ವಿಚಾರಕ್ಕೆ ಬರಲೇಬೇಕು. ಹಾಂ, ನೀವು ಪಂಚ್ ಡೈಲಾಗ್ ಹೊಡೆಯುವಾಗ ನಿಮಗೆ ಪಕ್ಕದಲ್ಲಿ ಯಾರಾದರೂ ಇರಲೇಬೇಕಾ ಹೇಗೆ? ಅರೆ ಪಕ್ಕದಲ್ಲಿದ್ರೆ ಇವ್ರಂತರ ಇವ್ನ ನೋಡಿದ್ರೇನೋ ಒಂಥರ ನನಗೆ ಫುಲ್ ಜೋಶ್ ಬಂದ್ಬಿಡುತ್ತೆ. ಆದರೆ ನೋಡಿಕೊಂಡು ಫುಲ್ ಜೋಶ್ ಆಗಿ ಮಚ್ಚಾ ಹಿಂಗಿದೆ ಮಚ್ಚಾ ಏನು ಮಚ್ಚಾ ಆ ಥರ ಇದು ಮಾಡ್ಕೊಂಡು ನೋಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು. ಸೊ ರಿವ್ಯೂ ಮಾಡಬೇಕು ಅಂದ್ರೆ ಕಂಪಲ್ಸರಿ ಪಕ್ಕದಲ್ಲಿ ಯಾರಾದರೂ ಇರಲೇಬೇಕು. ಅಂದರೆ ಇವತ್ತಿನವರೆಗೂ ಒಬ್ಬನೇ ಅಂತೂ ಮಾಡಿಲ್ಲ, ಜೊತೆಯಲ್ಲಿ ಒಂದು ನಿಲ್ಲಿಸ್ಕೊಂಡೇ ಮಾಡಿರೋದು ಇವತ್ತಿನವರೆಗೂ. ನೋಡಿಲ್ಲ ಇನ್ನ ಹಿಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಜೊತೆಯಲ್ಲಿ ಒಬ್ಬ ಇದ್ರೆ ಒಂಥರ ಧೈರ್ಯ ಅಣ್ಣ, ಅವ್ನ ಹಿಂಗೆ ಹೊಡೆದಾಡ್ಕೊಂಡು ಹಿಂಗೆ ಹಿಂಗೆ ತಳ್ಳಾಡ್ಕೊಂಡು ಹಿಂಗೆ ಮಾಡ್ಬೋದು ಒಂದಿದು ಆ ಥರ. ಇವನ ಹೆಸರು ಬಂದ್ಬಿಟ್ಟು ಸತ್ಯ ಅಂತ ಅಂದ್ಬಿಟ್ಟು, ಇವ್ನು ನನ್ನ ಕ್ಲಾಸ್ಮೇಟ್ ಅಲ್ಲ, ಇವ್ನು ನನ್ನ ತಮ್ಮನ ಕ್ಲಾಸ್ಮೇಟು. ನನ್ನ ತಮ್ಮನಿಂದ ನನಗೆ ಫ್ರೆಂಡ್ ಆದ. ಆದರೆ ಇಬ್ರು ಬಾಂಡೆ, ಇಬ್ರದು ನಮ್ಮ ಬಾಂಡ್ ರಿಲೇಷನ್ ಮಾತ್ರ ಸೂಪರ್ ಆಗಿರುತ್ತೆ. ಇಬ್ರು ಒಂಥರ ಫುಲ್ಲು ಮಚ್ಚ, ನನ್ನ ತಮ್ಮ ಕ್ಲಾಸ್ಮೇಟ್ ಆದ್ರೂ ಇಬ್ರು ನನ್ನ ಮಚ್ಚಿನ ಥರನೇ, ಎಲ್ಲೋದ್ರೂ ಏನು ಮಾಡಿದ್ರು ಒಂಥರ ಎಲ್ಲರೂ, ಅದೇ ಎಲ್ಲರೂ ನಾನು ಅದೇ ಹೇಳ್ತಾ ಕರೀತಾರೆ ಹೇಳ್ಸತ್ತೆ ಫಸ್ಟಿಂದಾನೆ. ಸರಿ, ಇವನ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ ಅಂದ್ಬಿಟ್ಟು, ಇವನು ಬಂದ್ಬಿಟ್ಟು ನನ್ನ ಪಿ ಯುಯಿಂದ ಫ್ರೆಂಡ್, 3 ವರ್ಷದಿಂದ ಜೊತೆಯಲ್ಲೇ ಇದ್ದಾನೆ. ಇವನು ಇವನಕ್ಕೂ ಜಾಸ್ತಿ, ಇವನು ಸ್ವಲ್ಪ ಜಾಸ್ತಿ ಕನೆಕ್ಟ್. ಇವನ್ ಮನೆ ಹತ್ರ ಕನೆಕ್ಟ್ ಆದ್ರೆ ಇವನು ಆಚೆ ಎಲ್ಲೋದ್ರು ಇವನು ಇದ್ದೇ ಇರ್ತಾನೆ ಆ ಥರ. ಇಬ್ರು ಇವರಿಬ್ರು ಒಂಥರ ನನಗೆ. ಅಂದ್ರೆ ನನ್ ಫಿಲಮ್ ಮಾಡಕ್ಕಿಂತ ಮುಂಚೆ ಹೆಂಗಿದ್ದೆ, ನನ್ನ ಏನಂತ ಕರಿತಿದ್ರು ಅಂತ ಯಾರಾದ್ರು ಇವ್ರು ಹೇಳ್ತಾರೆ. ಇವಾಗ ಇವನ್ಗೇನು ಅಲ್ಲಣ್ಣ, ಇವನ್ ಸೈಕೋ ಅಂತಾರೆ, ಮೆಂಟ್ಲೋ ಅಂತಾರೆ. ಅಂದ್ರೆ ನಾನು ಈ ಫಿಲಮ್ ರಿವ್ಯೂಸ್ ಮಾಡಕ್ಕಿಂತ ಮುಂಚೆಯಿಂದಾನೆ ನನ್ನ ಸೈಕೋ ಅಂತಾನೆ ಕರೆಯೋದು ಎಲ್ಲರೂ.
ಮನೆಯಲ್ಲೂ ಸೈಕೋ ಅಂತಾನೆ ಕರೀತಾರೆ. ಇನ್ಸ್ಟಾಗ್ರಾಮ್ ಐಡಿನೂ ಸೈಕ್ ನವಾಜ್ ಅಂತಾನೆ ಇದ್ದಿದ್ದು, ಇವಾಗ ಚೇಂಜ್ ಮಾಡ್ಕೊಂಡ ರೀಸೆಂಟ್ ಆಗಿ. ಅರೆ ಎಲ್ಲರೂ ಆಚೆನು ಇವತ್ತಿನ ಇವಾಗ್ಲೂ ಅಷ್ಟೇ, ಹಳೆ ಫ್ರೆಂಡ್ಸ್ ಎಲ್ಲರೂ ಸೈಕೋ ಅಂತಾನೆ ಕರೆಯೋದು, ಇವಾಗ ಸ್ವಲ್ಪ ಮರ್ಯಾದೆ ಬಂದಿದೆ ಅಂತ ನವಾಜ್ ಅಂತ ಕರೀತಾರೆ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಸೈಕೋ ನವಾಜ್ ಅಂತಾನೆ ಇದ್ದಿದ್ದೆ. ಎಲ್ಲರೂ ನಾ ಕಾಲೇಜಲ್ಲಿ ಆಗಲಿ, ಸ್ಕೂಲಲ್ಲಿ ಆಗಲಿ, ಮನೆ ಹತ್ರ ಆಗಲಿ, ಮನೆ ಕೆಳಗಡೆನೂ ಅಷ್ಟೇ ಎಲ್ಲರೂ ಸೈಕೋ 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 ಅಂತಾನೆ ಕರೀತಿದ್ರು. ಆಮೇಲೆ ಮೂವಿ ರಿವ್ಯೂಸ್ ಕೊಟ್ಮೇಲೆ ಪಕ್ಕಾ ಸೈಕೋ ಅಂತ ಅಂದ್ಬಿಟ್ಟು ಇವಾಗ ನನ್ನ ನವಾಜ್ ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ನಾರ್ಮಲಾಗಿ ಕನ್ನಡ, ಕನ್ನಡ ಜಾಸ್ತಿ, ಆದಮೇಲೆ ತೆಲುಗು, ಕನ್ನಡ ತೆಲುಗು ಜಾಸ್ತಿ, ಆದರೆ ಕನ್ನಡದನ್ನೇ ಜಾಸ್ತಿ ನಾನು. ಅರೆ ಇವನ್ ಬಗ್ಗೆ ಏನ್ ಹೇಳ್ಬೇಕಂದ್ರೆ, ಇವನು ಆಕ್ಚುಲಿ ಬಂದ್ಬಿಟ್ಟು ತಮಿಳವನು, ಇವನು ತಮಿಳು ಆಕ್ಚುಲಿ ಬಂದ್ಬಿಟ್ಟು, ಇವನು ರಜನಿ ಫ್ಯಾನು. ಆದ್ರೂ ಇವನು ನಾನು ಯಾವ್ಯಾವ ಕನ್ನಡ ಸಿನಿಮಾಗೆ ಹೋಗ್ತೀನಿ ಫಸ್ಟ್ ಡೇ ಫಸ್ಟ್ ಶೋ ನನ್ನ ಜೊತೆ ನಡಿ ಮಚ ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾನೆ. ಅದೊಂದು ಅಂದ್ರೆ ಇವನಂದ್ರೆ ನನಗೆ ಅದೊಂದು ಇಷ್ಟ ಇವನು ಅಂದ್ರೆ. ಆದ್ರೆ ರಜನಿಗೆ ನೆಕ್ಸ್ಟ್ ನಾನು ಕಿಚ್ಚ ಸುದೀಪ್ ಫ್ಯಾನ್ ಅಣ್ಣ, ಡಯಟ್ ಫ್ಯಾನ್. ಕಿಚ್ಚ ಸುದೀಪ್ ಅಂದ್ರೆ ಏನಾದ್ರು ಅಂದ್ರೆ ಮಚ ಕಿಚ್ಚ ಗೊತ್ತಲ್ಲ ನಾನು ಅಂತ ಅಂತ ನಾಲ್ಗೆ ಕಚ್ಚು ನಾಲ್ಗೆ ಕಚ್ಚಿ ಇಲ್ಲ ಅಣ್ಣ. ಅಂದ್ರೆ ಅವನ್ನೆಲ್ಲ ಡೈಲಾಗ್ ನಾ ಹೆಂಗಣ ಅವನು ಜಾಸ್ತಿ ಅಂದ್ರೆ ನಾನು ಇವಾಗ ಏನೋ ಇವಾಗ ಅಂತ ಅಂದ್ರೆ ಚಾಂಗ್ ನಾ ತಿರ್ಗ ಅಂದ್ರೆ ನಾಲ್ಗೆ ಕಚ್ಚೋದು ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾಲ್ಗೆ ಕಚ್ಚೋದು ಇವನಿಂದಾನೇ ಅಭ್ಯಾಸ ನನಗೆ ಬಂದಿದ್ದು. ಸೂಪರ್ ಆಗಸ್ತ ನಾಲ್ಗೆ ಕಚ್ಚು ಒಂದೊಂದ್ಸಲ ಕಚ್ಚೋದು ನಾಲ್ಗೆನ ಒಂದ್ಸಲ ತೋರಿಸು ತೋರ್ಸೊಂದ್ರೆ ನಾಲ್ಗೆ ಕಚ್ಬಿಟ್ಟು ಅಮ್ಮ ಅಂತೀಯಲ್ಲ ಇವಾಗ ಸೂಪರ್ ಆಗಂತ. ಅದಕ್ಕೆ ನಾಲ್ಗೆ ಕಚ್ಚೋದು ಹೇಳ್ಬೇಕಂದ್ರೆ ಇವನಿಂದಾನೇ ನಾಲ್ಗೆ ಕಚ್ಚೋದು ಚೆನ್ನಾಗಿ ಕಚ್ತೀರಾ ಅಂದ್ರೆ ನನಗೆ ಅಂತಾರೆ ಎಲ್ಲರೂ, ಅದು ಇವನಿಂದಾನೇ ನನಗೆ ಅಭ್ಯಾಸ ಆಗಿದ್ದು. ಓಕೆ, ಸೊ ನೀವೊಂದು ಫಸ್ಟ್ ಒಂದು ವೈರಲ್ ವಿಡಿಯೋ ಅಂದ್ರೆ ವಿಡಿಯೋ ಮಾಡ್ತೀರಿ, ಅದು ಸಿಕ್ಕಾಪಟ್ಟೆ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತೆ. ಸೊ ಹೇಗನ್ಸ್ತು ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದ್ಮೇಲೆ ಸಡನ್ ಆಗಿ ಏನ್ ಅನ್ಸ್ತು? ಮನೆಯಿಂದ ಆಚೆ ಬರಕ್ ಭಯ ಪಡ್ತಿದ್ದೆ. ಯಾಕೆ ಅಂದ್ರೆ ವೈರಲ್ ಆಗಿದ್ದೀನಿ ಅಂತ ಅಲ್ಲ, ಕಾಮೆಂಟ್ಸ್ ಅಲ್ಲಿ ಒಂದೊಂದ್ಸಲಿ ಓದ್ತಾ ಇದ್ರೆ ಕಣ್ಣಲ್ಲಿ ನೀರ್ ಬರೋದು, ಆ ತರ ಕಾಮೆಂಟ್ಸ್ ಕಳಿತಿತ್ತು, ತುಂಬಾ ಬೇಜಾರಾಗೋದು. ಅಂದ್ರೆ ಮೆಂಟ್ಲು ನನ್ ಮಗ, ಉಚ್ ನನ್ ಮಗ, ಅರೆ ಇಷ್ಟು ದಿವಸ ಗೊತ್ತಿರೋರ್ ಮಾತ್ರ ಕರಿತಿದ್ರು, ಇವಾಗ ಪೂರ್ತಿ ಕರ್ನಾಟಕ ಕರ್ನಾಟಕನೇ ಆತರ ಕರೀತಾರೆ ಅಲ್ಲ ಅಂತ ಅಂದ್ಬಿಟ್ಟು ಒಂಚೂರು ಬೇಜಾರಾಗ್ತಿತ್ತು. ಆದ್ರೆ ನಾನು ಅದನ್ನ ತಲೆ ಕೆಡ್ಸ್ಕೊಂಡು ಒಂದ್ ಸ್ವಲ್ಪ ದಿವಸ ಅದಾದ್ಮೇಲೆ ಒಂದ್ ಸ್ವಲ್ಪ ದಿವಸ ಮೂವೀಸ್ಗೆ ಹೋಗಿಲ್ಲ ನಾನು, ಮೂವೀಸ್ ಅಷ್ಟು ಹುಚ್ಚಿದ್ರು ಹೋಗಿಲ್ಲ. ಅದಾದ್ಮೇಲೆ ಮತ್ತೆ ಲವ್ ಮಕ್ಕಳ್ ಟೂಗೆ ಹೋದೆ, ಲವ್ ಮಕ್ಕಳ್ ಟೂಗೆ ಹೋದ್ ಮತ್ತೆ ರಿವ್ಯೂ ಹೇಳಿದೆ, ಮತ್ತೆ ವೈರಲ್ ಮಾಡಿದ್ರೆ ಅವಾಗ ಫಿಕ್ಸ್ ಆಗ್ಬಿಟ್ಟೆ. ಯಾರೇನು ಅನ್ಕೊಂತಾರ ಅನ್ಕೊಳ್ಳಿ, ಏನ್ ಮಾಡ್ಕೋತಾರ ಮಾಡ್ಕೊಳ್ಳಿ, ನಾನ್ ಮಾತ್ರ ಕನ್ನಡ ಫಿಲಮ್ ನೋಡ್ತಾನೆ ಇರ್ತೀನಿ, ರಿವ್ಯೂಸ್ ಹೇಳ್ತಾನೆ ಇರ್ತೀನಿ ಅಂತ ಅಂದ್ಬಿಟ್ಟು ತಗ್ಗದಲ್ಲ ಸೂಪರ್ ಆಗಿದೆ. ಕಡಿಮೆ ಮಾಡಪ್ಪ ದವಾಜು, ಇದು ಮೂವಿ ರಿವ್ಯೂ ಅಲ್ಲಪ್ಪ, ಇದು ನಿಮ್ದು ಇಂಟರ್ವ್ಯೂ, ಯಾಕೆ ಅಂಕಿಸ್ತಾ ಇದೆಯಾ? ಅದೇ ನಾನು ಅದೇ ಅಣ್ಣ ಹೇಳ್ತಿದ್ದೀನಿ, ಕಡಕ್ ಇದು ಮಸಾಲಾ ಚಿನ್ನ ಸರಿ ಸರಿ ಕಡಕ್ ಆಗಿದೆ. ಮಸಾಲಾ ಚಾಯ್ ಸ್ಟುಡಿಯೋ ಅಲ್ವಾ? ಮಸಾಲಾ ಚಾಯ್ ಮೀಡಿಯಾ. ಮಸಾಲಾ ಚಾಯ್ ಮೀಡಿಯಾ ಸ್ಟುಡಿಯೋ ಸೂಪರ್ ಆಗಿದೆ ಅಣ್ಣ.